ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾಳೆ ನಮ್ ಬ್ಯೂಟಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ದಿಸ್ ಇಸ್ ಇರ್ಫಾನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಡಿವಿ ಇರ್ಫಾನ್. ಸೊ ಫೈನಲಿ ಗಾಯ್ಸ್, ದ ವೇಟ್ ಈಸ್ ಓವರ್. ಭಾಳ ದಿವಸದಿಂದ ಈ ರೈಡ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ವೇಟ್ ಮಾಡ್ಕೊಂಡಿದ್ದೆ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. 2-3 ಸತಿ ಪ್ಲ್ಯಾನ್ ಆಯಿತು, ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಈಗ ಪ್ಲ್ಯಾನ್ ಕಂಪ್ಲೀಟ್ ಆಗಿಬಿಟ್ಟಿದೆ. ನಾಳೆ ಬೆಳಿಗ್ಗೆನೇ ಹೊರಡ್ತಾ ಇರೋದು. ಹೆಚ್ಚುಕಮ್ಮಿ 1.5 ಸಾವಿರ ಕಿಲೋಮೀಟ್ರ್ ರೈಡ್ ಇರುತ್ತೆ ಇದು. 3 ಡೇಸ್ ರೈಡ್ ಇರುತ್ತೆ ಇದು ಕಂಪ್ಲೀಟ್. ಯಪ್, ಐ ಆಮ್ ಗೋಯಿಂಗ್ ಆನ್ ರೈಡ್. ಸೊ ನನ್ನ ಲೈಫಿನ ಮೊದಲನೇ ಲಾಂಗ್ ರೈಡ್ ಇದು. ನನ್ನ ಲೈಫ್ನಲ್ಲಿ ನಾನು ಒಂದೇ ಸತಿ ಲಾಂಗ್ ಹೋಗಿದ್ದಿದ್ದು ಅಂತ ಅಂದರೆ ಇಲ್ಲಿ ಡೆಲ್ಲಿ ಆಗ್ರಾ ಒಂದೇ ಟ್ರಿಪ್ ಹೋಗಿದ್ದಿದ್ದು ನಾನು. ಡೆಲ್ಲಿ ಆಗ್ರಾ ಚೆನ್ನೈ ಒಂದೇ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದು ನಾನು ಅಷ್ಟೇ. ತಿರ್ಗಾ ನಾನು ಯಾವ ಟ್ರಿಪ್ಗೂ ಹೋಗೋಕ್ಕೆ ಹೋಗಲಿಲ್ಲ ಆಗ, ಆಮೇಲೆ ಫ್ರೀನೂ ಇರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಇವತ್ತು ಈ ವ್ಲಾಗ್ ಶೂಟ್ ಮಾಡ್ತಿದ್ದೀನಿ ನಾನು. ನಾಳೆ ಬೆಳಿಗ್ಗೆ ನಾನು ಹೊರಡ್ತಾ ಇರೋದು. ಹೆಚ್ಚು ಕಮ್ಮಿ ಬೆಳಿಗ್ಗೆ ಅಂತ ಅಂದರೆ ಮಿಡ್ ನೈಟ್ 3 or 4 o'clock ಬಿಡ್ತಾ ಇರೋದು. ನಮ್ಮ ತುಮಕೂರಿಂದ ನಾನು ಹೊರಡ್ತೀನಿ ಮನೆಯಿಂದ. ಬೈಕ್ ಎಲ್ಲ ಅಪ್ ಟು ಡೇಟ್ ಸರ್ವಿಸೂ ಆಗಿಬಿಟ್ಟಿದೆ ನಮ್ಮ ಬ್ಯೂಟಿದು. ನಮ್ಮ ಬ್ಯೂಟಿ ಸ್ನಾನವನ್ನು ಮಾಡಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಅಡಿಯಪ್ಪ, ಏನು ಮಾಡ್ತಿದ್ಯಾ? ನಮ್ಮ ಬ್ಯೂಟಿ ಸ್ನಾನವನ್ನು ಮಾಡಬೇಕಷ್ಟೇ. ಸ್ನಾನವನ್ನು ಮಾಡ್ಕೊಂಬಿಟ್ರೆ ಸೂಪರ್ ಡೂಪರ್ ಆಗಿಬಿಡ್ತಾಳೆ, ಬೇರೆ ಇನ್ನೇನಿಲ್ಲ. ಲೆಟ್ ಮೀ ಗೋ. ಹಾಂ, 2 ಕೆಲಸ ಮುಗಿದ್ದು. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ, ಆ್ಯಕ್ಚುಲಿ ಕೀ ಒಂದೇ ಇರೋದು, ಇನ್ನೊಂದು ಕೀನೂ ಮಾಡಿಸ್ಕೊಳ್ಬೇಕು. ಒಂದು ಕೀ ಯೂಸ್ಗಿರುತ್ತೆ, ಒಂದು ಕೀ ಅಡಿಷ್ನಲ್. ನೀವು ಎಲ್ಲಾದರೂ ಹೋಗ್ತಾ ಇದ್ರೆ ಒಂದು ಕೀ ಎಕ್ಸ್ಟ್ರಾ ಇಟ್ಕೊಂಡಿರಿ, ಯಾಕಂದರೆ ಭಾಳ ಇಂಪಾರ್ಟೆಂಟು. ಬೈ ಚಾನ್ಸ್ ಎಲ್ಲಾದರೂ ಮಿಸ್ ಆಯಿತು, ಏನಾದರೂ ಆಯಿತು, ಕಳ್ದಾಕೊಂಡ್ರಿ ಅಂದರೆ ಕಷ್ಟ ಆಗುತ್ತೆ. ಸೊ ಎಲ್ಲ ಅಪ್ ಟು ಡೇಟ್ ಆಗಿದೆ, ಬರೀ ಹೊರಡಬೇಕಷ್ಟೆ. ನಮ್ಮ MG ರೋಡಿಂದ ಹೋಗೋಣ ಇವತ್ತು. MG ರೋಡ್ ಈ ಟೈಮ್ಗೆ ನಮ್ಮ MG ರೋಡ್ ಖಾಲಿ ಸಿಗುತ್ತೆ. ಅದೇ ಈವ್ನಿಂಗ್ ಆದಮೇಲೆ ನೀವು ಬಂದರೆ 6 ಗಂಟೆ ಆದಮೇಲೆ ಈ ರೋಡ್ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ, ಯಾಕೆ ಹೇಳೋಣ, ಅಷ್ಟೊಂದು ಬ್ಯುಸಿ ಇರುತ್ತೆ. ಆಮೇಲೆ ಹಬ್ಬಗಳ ಟೈಮ್ನಲ್ಲಂತೂ ಬಂದುಬಿಟ್ರೆ ಮುಗೀತು ಅಂತಾನೇ ಗದ್ದೆ. ಡನ್ ವಿತ್ ದ ಕೀ ಗೈಸ್. ಲತಾ ಜೆರಾಕ್ಸ್ ನಮ್ಮ ತುಮಕೂರಿನವ್ರು ಯಾರು ಇದ್ರು ಇಲ್ಲಿ ಬಂದು ಕೀ ಮಾಡಿಸಿ, ಭಾಳ ಮುಂಚೆಯಿಂದ ಮಾಡ್ತಾರೆ ಇವರು. ಬೈಕ್ದೇನು ಮೇಜರ್ ಅಂತೂ ಏನಿರಲಿಲ್ಲ, ಮೈನರೇ ಇದ್ದಿದ್ದು. ಆಯಿಲ್ ಸರ್ವಿಸಿಂಗ್ ಎಲ್ಲ ಮಾಡಿಸ್ದೆ ಅಷ್ಟೇ. ಆಯಿಲ್ ಸರ್ವಿಸಿಂಗು, ಫಿಲ್ಟರು, ಆ ಥರ ಏನು ಮೇಜರ್ ಇರಲಿಲ್ಲ. ಏನು ಆ ಥರ ಮೇಜರ್ ಬರೋಕ್ಕೆ ಸಾಧ್ಯವೂ ಇಲ್ಲ. ಬೈಕ್ ಓಡಿರೋದು ಇನ್ನೆಷ್ಟು 7,500 ಕಿಲೋಮೀಟ್ರ್ ಓಡಿದೆ, 7,000 ಕಿಲೋಮೀಟ್ರ್ ಓಡಿದೆ. ಏನು ಅದರಲ್ಲಿ ಅಷ್ಟೊಂದು ರಿಪೇರ್ ಬರೋಲ್ಲ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ಹೇಳಿಲ್ಲ ನಿಮಗೆ. ಸೊ ಸ್ವಲ್ಪ ಸೀಕ್ರೆಟ್ ಇಡೋಣ, ನಾಳೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾಳೆ ಮೀನ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋರಿಗೆ ತಕ್ಷಣ ಇನ್ಸ್ಟಾ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ. ನೀವೂ ಬನ್ನಿ ಸರ್ ಬೇಗ, ಫೀಲ್ಡಲ್ಲಿ ಹೋಗಂಗೆ ಹೋಗ್ತಿದ್ದೀರಲ್ಲ. ಓ ಓ ಓ ಓ, ಹೋಗ್ತಾ ಹೋಗ್ತಾ ಹಿಂದೆ ಬಂದಿದ್ದಾನೆ ತಿಕ್ಲ, ಏನು ಹೇಳ್ಬೇಕು ಹೇಳಿ. ನನ್ನ ಕಂಟ್ರೋಲಲ್ಲಿ ಇದೆ ಬೈಕು, ಅವ್ನು ಮುಂದೆ ಹೋಗಿ ಅವ್ನು ಮುಂದೆ ಹೊರಟೋಗಿ ಬಿಡುವಾಗ ಹಿಂದೆ ಬರಬೇಕ. ಓಹ್, ಏನು ಹೇಳ್ತಿದ್ದೆ. ಹಾಂ, ಹಾಗೇನೆ ಬೈಕನ್ನು ನೋಡ್ಕೊಳ್ಳಿ. ಏನು ಅಷ್ಟೊಂದು ನಾನು ಮಾಡಿಫಿಕೇಶನ್ ಜಾಸ್ತಿ ಮಾಡಿಸ್ಕೊ ಮಾಡ್ಸೋಕ್ಕೆ ಹೋಗಲಿಲ್ಲ. LEDs ಹಾಕಿದ್ದೀನಿ,
ನೈಟ್ ರೈಡ್ ಅಂತೂ ಅಷ್ಟರಲ್ಲೇ ನನಗೆ ಅನಿಸೋ ಪ್ರಕಾರ ನೈಟ್ ರೈಡ್ ಜಾಸ್ತಿ ಆಗೋಲ್ಲ, ಮೋಸ್ಟ್ಲಿ ಬರಬೇಕಾದ್ರೆ ನೈಟ್ ರೈಡ್ ಆಗ್ಬೋದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಹೆಡ್ಲೈಟ್ ಇದೆಯಲ್ಲ ಸ್ವಲ್ಪ ಬೆಳಕು ಕಡಿಮೆನೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಎಲ್ ಇ ಡಿಸ್ ಹಾಕಿದ್ದೀನಿ. ಎಕ್ಸ್ಟ್ರಾ ಎಲ್ ಇ ಡಿಗೂ ಕ್ಲಾಂಪ್ ನಂದೇನೆ ಇದೆಯಾ, ಒಂದು ಲಾಂಗ್ ಕ್ಲಾಂಪ್ ತಂದುಬಿಟ್ಟು ಅದಕ್ಕೆ ಎರಡು ಪ್ಲೇಟ್ ಇಕ್ಬಿಟ್ಟು ಅದ ಕಡೆಯಿಂದ ಇದ್ ಕಡೆಯಿಂದ ಎರಡು ಹೋಲ್ ಹಾಕ್ಬಿಟ್ಟು ಅದಕ್ಕೆ ಫಿಟ್ ಮಾಡಿದ್ದೀನಿ. ಅದಕ್ಕೂ ಕನೆಕ್ಷನ್ ಕೊಟ್ಟಿಲ್ಲ, ಆಗ ಕನೆಕ್ಷನ್ ಕೊಡಿಸ್ಬೇಕಷ್ಟೇ, ಬೇರೆ ಏನೇನಿಲ್ಲ. ಬೇರೆ ಏನೇನು ಕಂಪ್ಲೀಟ್ ಸರ್ವಿಸ್ ಆಗಿ ಅಪ್ ಟು ಡೇಟ್ ಆಗಿದೆ ಅಷ್ಟೇ, ಬರೀ ಹೊರ್ಡ್ ಬ್ಯಾಗ್ ಇದು ಹೊರ್ಡ ವೇಟ್ ಇರೋದಷ್ಟೇ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಗಾಯ್ಸ್, ಹೋಪ್ ಯು ಎಂಜಾಯ್ ದಿಸ್ ಬ್ಲಾಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್, ಫಾಲೋ ಮೈ ಇನ್ಸ್ಟಾ ಹ್ಯಾಂಡಲ್. ಇಟ್ಸ್ ಕಂಪ್ಲೀಟ್ಲಿ 1500 kilometers ರೈಡ್ ವಿಚ್ ಐ ಆಮ್ ಡೂಯಿಂಗ್ ಫ್ರಮ್ ಟುಮಾರೋ. Stay tuned guys, stay tuned, bye bye, see you soon.